ಆರ್ಥರೈಟಿಸ್ ಯಾರಿಗೆ ಬರಬಹುದು? ಚಿಕ್ಕ ವಯಸ್ಸಲ್ಲಿ ಆರ್ಥರೈಟಿಸ್ ಬರಬಹುದಾ? ಆರ್ಥರೈಟಿಸ್ ಯಾವುದೇ ವಯಸ್ಸಿನಲ್ಲಿ ಬರಬಹುದು. ಚಿಕ್ಕ ವಯಸ್ಸಿನಲ್ಲಿ ಬರುವ ಆರ್ಥರೈಟಿಸ್ ನಾವು ಇಮ್ಯುನಾಲಜಿಕಲ್ ರಿಲೇಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಕೆಲವೊಂದ್ಸಲ ಇನ್ಫೆಕ್ಷನ್ ಆಗಿ ಆರ್ಥರೈಟಿಸ್ ಬರಬಹುದು. ಈಗ ಇಮ್ಯುನಾಲಜಿಕಲ್ ಆರ್ಥರೈಟಿಸ್ ಅಂದ್ರೆ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಬರುತ್ತೆ. ಅದು ಚಿಕ್ಕ ವಯಸ್ಸಿನಲ್ಲಿ 5 ವರ್ಷದಿಂದ ಹಿಡಿದು ಯಾವುದೇ ವಯಸ್ಸಿನಲ್ಲಿ ಸಹಿತ ಬರಬಹುದು. ಈ ಆರ್ಥರೈಟಿಸ್ ಲಕ್ಷಣಗಳು ಏನಂದ್ರೆ, ಒಂದಕ್ಕಿಂತ ಜಾಸ್ತಿ ಜಾಯಿಂಟ್ ನಲ್ಲಿ ಊತ, ನೋವು ಮತ್ತೆ ಮೂವ್ಮೆಂಟ್ ಮಾಡಕ್ಕೆ ತೊಂದರೆ ಇರುತ್ತೆ. ಆಮೇಲೆ ಈಗ ಮೆಟಾಬಾಲಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಅಂದ್ರೆ ಯೂರಿಕ್ ಆಸಿಡ್ ಜಾಸ್ತಿಯಾಗಿ ಬರುವಂತಹ ಆರ್ಥರೈಟಿಸ್. ಅದು ಯಾವುದೇ ವಯಸ್ಸಿನಲ್ಲಿ ಬರಬಹುದು, ಸಾಮಾನ್ಯವಾಗಿ 20-30 ವರ್ಷದಲ್ಲಿ ಕಂಡುಕೊಳ್ಳುವಂತ ಒಂದು ತೊಂದರೆ. ಇನ್ನು ಆಂಕಿಲೋಜಿಂಗ್ ಸ್ಪಾಂಡಲೈಟಿಸ್, ಈ ತರದ ಕಾಯಿಲೆಗಳು ಯೂಶುವಲಿ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಲ್ಲಿ ಬರುತ್ತವೆ. ಇನ್ನು ಇಂಜುರಿ ರಿಲೇಟೆಡ್ ಆರ್ಥರೈಟಿಸ್, ಯಾವಾಗ ಇಂಜುರಿ ಆಗಿರುತ್ತೆ ಅದು ಕೆಲವು ವರ್ಷ ಆದ ನಂತರ ಅದರದ್ದು ಮ್ಯಾನಿಫೆಸ್ಟೇಷನ್ಸ್ ಪ್ರಾರಂಭವಾಗುತ್ತೆ. ಇನ್ನು ವಯೋ ಸಾಮಾನ್ಯವಾಗಿ ಬರುವಂತಹ ಆರ್ಥರೈಟಿಸ್ ಸಾಮಾನ್ಯವಾಗಿ 50-60 ವರ್ಷ ಆದ ನಂತರ ತೊಂದರೆ ಕೊಡಲಿಕ್ಕೆ ಪ್ರಾರಂಭಿಸುತ್ತೆ. ಹೀಗಾಗಿ ಆರ್ಥರೈಟಿಸ್ ಯಾವುದೇ ವಯಸ್ಸಿನಲ್ಲಿ ಬರಬಹುದು, ಆದರೆ ನಮಗೆ ಆರ್ಥರೈಟಿಸ್ ಬರಬಹುದು ಅಂತ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈ ತರದ ಆರ್ಥರೈಟಿಸ್ ಕೆಲವೊಬ್ಬರಿಗೆ ಮಾತ್ರ ಬರುವಂತ ಸಾಧ್ಯತೆಗಳಿರುತ್ತೆ. ನಾನು ಮುಂದಿನ ವಿಡಿಯೋನಲ್ಲಿ ಆರ್ಥರೈಟಿಸ್ ಅನ್ನು ಹೇಗೆ ಕಂಡು ಹಿಡಿಯಬಹುದು ಅನ್ನೋದನ್ನ ಹೇಳಿಕೊಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ಪೇಜ್ ಅನ್ನು ನೀವು ಫಾಲೋ ಮಾಡಿ.